69ನಲ್ಲಿ ಮೈಸೂರಿನಲ್ಲಿ ನಡೆದಂತ ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಮಾಡಿದ್ದೆ. ಅದೇನು 69 ಇವತ್ತು ಬಂದಿಲ್ಲ ಅಲ್ಲ, ಅದನ್ನ ನಾನು ಅದ ಈಗ ಇವತ್ತಿದ್ದು ಇದ್ದಿದ್ರಿಂದ ಅದನ್ನು ತಗೊಳ್ಳಿಲ್ಲ, ಬಟ್ ಅದನ್ನು ಕೊಡ್ತೀನಿ ನಾನು ಇವತ್ತು ಸಂಜೆನೆ ಬೇಕಾದ್ರೂ ನಾನು ಅದನ್ನು ಅಲೋ ಮಾಡ್ತೇನೆ. ನೋ ಇಶ್ಯೂ. ಇವತ್ತು ಇದು ಉತ್ತರ ಇದ್ದಿದ್ರಿಂದ ಅದನ್ನು ಹಾಕೊಳ್ಳಿಲ್ಲ ನಾನು. ಅದನ್ನ ಇವತ್ತೇ ಕೊಡಿ ಅಂದ್ರೆ ಇವತ್ತೇ ಸಂಜೆ ಕೊಡ್ತೀನಿ, ಇಲ್ಲ ನಾಳೆ ಕೊಡಿ. ನಾನು ಪ್ರಾರಂಭ ಮಾಡಬೇಕು ಅಷ್ಟೇ ಚರ್ಚೆ ಅಲ್ಲ. ಈಗ ಉತ್ತರ ಕೊಡ್ತಿದ್ದಾರೆ, ಇದೊಂದು ಉತ್ತರ ಬಾಕಿ ಉಳಿದಿದೆಯಲ್ಲ. ಅಲ್ಲ ಉತ್ತರ ಈಗ ಮುಗಿಸ್ಬಿಡ್ತಾರಲ್ಲ, ಅದಕ್ಕೆ ಮುಗಿಸಿದ ಮೇಲೆ ಈಗ ಲಂಚ್ ಬ್ರೇಕ್ ಆಗುತ್ತೆ. ನಿಮಗೆ ಮಧ್ಯಾಹ್ನ ಮೇಲೆ ಕೊಡಬೇಕು ಅಂದ್ರೆ ನಾನು ಹಾಕಿ ಕೊಡಿಸ್ತೀನಿ, ನಂದು ಅದಲ್ಲ. ನಾಳೆ ಕೊಡಬೇಕು ಅಂದ್ರೆ ನಾನು ಕೊಡ್ತೀನಿ. ಇವತ್ತು ಯಾಕೆ ಹಾಕಿಲ್ಲ ಅಲ್ಲ ಮನೆ ಅಧ್ಯಕ್ಷರೇ, ಟೈಮ್ ಬಹಳ ಸಾರ್ಥಕ ಹೌದು, ಬೇಕಾದಷ್ಟು ವಿಷಯಗಳಿದಾವೆ ಚರ್ಚೆ ಮಾಡಲಿಕ್ಕೆ, ಬಹಳ ಮಹತ್ವವಾದಂತ ವಿಚಾರಗಳು. ನನ್ನ ಪ್ರಕಾರ ನಾನೇನು ಹೇಳೋದು ಅಂತ, ನನ್ನ ಪ್ರಕಾರ ನೀವು ನಾಳೆ ತಗೊಂಡ್ರೆ ಬಹಳ ಚೆನ್ನಾಗಿರ್ತದೆ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ನಮಗೆ ಮೂರು ಗಂಟೆಗೆ ಶುರು ಮಾಡೋಣ, ಮೂರು ಗಂಟೆಗೆ ತಗೋಣ ಮನೆ ಅಧ್ಯಕ್ಷರೇ. ಅಲ್ಲ ಮೂರು ಗಂಟೆಗೆ ಅಂದ್ರೆ ಒಂದಷ್ಟು ಬಿಲ್ ಇದೆ ಇವತ್ತು, ಬಿಲ್ ನಾಳೆ ತಗೊಂಡ್ರಾಯ್ತು. ಬಿಲ್ ಕೌನ್ಸಿಲ್ಗೆ ಹೋಗ್ಬೇಕಲ್ಲ, ಕೌನ್ಸಿಲ್ಗೆ ಹೋಗ್ಬೇಕಲ್ಲ. ಬಿಲ್ ಕಲ್ಯಾಣ ಕರ್ನಾಟಕದ್ದು ಕೂಡ ಒಂದು 69 ಮೇಲೆ ಕೊಡಿ, ಕಲ್ಯಾಣ ಕರ್ನಾಟಕ ಅದು ನೀವು ಕೊಡಿ. ಇದ ಅಲ್ಲ ಕೊಡ್ತೀನಿ ನಾನು, ನೀವು ಯಾವ್ದು ಕೊಟ್ಟಿದ್ದು ಇಲ್ಲ ಅಂತ ಹೇಳೋದಿಲ್ಲ, ನಿಯಮಾವಳಿಗಳ ಅಡಿಯಲ್ಲಿ ನಾನು ಕೊಡ್ಬೇಕಾಗತ್ತೆ, ಕೊಡ್ತೀನಿ ನಾನು. ಈಗ ಇದಕ್ಕೆ ಇವತ್ತು ಉತ್ತರ ಕೊಡ್ಲಿ ಅನ್ನೋದ ಕಾರಣಕ್ಕೆ ಅದು ಇರಲಿಲ್ಲ. ರಿಪ್ಲೈ ವೇಟ್ ಮಾಡ್ತಾ ಇದ್ದೀವಿ ಉತ್ತರ ಕೊಡ್ಲಿ ಅಂತ ಹೇಳಿ. ಅವ್ರು ಬೇರೆ ಬೇರೆ ಕೆಲಸ ಇರೋದ್ರಿಂದ ಈಗ ಪಾಪ ಅವತ್ತು ಕೊಡಕ್ ಆಗ್ಲಿಲ್ಲ, 2-3 ದಿನದಿಂದ ಕೊಡಕ್ ಆಗ್ಲಿಲ್ಲ. ಈಗ ವಿ ಆರ್ ವೇಟಿಂಗ್ ಫಾರ್ ರೂಲ್ 16 ಅಲ್ಲಿ ತಂದು ಬಡ ಮಹತ್ವದ ವಿಷಯ. ಮೊನ್ನೆ ನಾವು ಉತ್ತರ ಕೊಡಬೇಕಾಯಿತು, ಅಕಸ್ಮಾತ್ ಮುಖ್ಯಮಂತ್ರಿಗಳಿಲ್ಲ. ಒಂದೊಂದು ಇಶ್ಯೂ ಕ್ಲೋಸ್ ಆಗಿಬಿಡಲಿ ಸರ್, ಅದಕ್ಕೆ ಉತ್ತರ ಆಗಲಿ, ಆಮೇಲೆ ಇನ್ನೊಂದು ಇಶ್ಯೂ ತಗೊಳ್ಳಿ. ಇದರ ಎಲ್ಲ ಕಂಬರ್ಸ ಅಲ್ಲ ಅಂದರೆ, ಕಳೆದ ವಾರ 5 ದಿನ ನಡೀತು ಅಸೆಂಬ್ಲಿ, ಒಂದೇ ಒಂದು ಚರ್ಚೆಗೆ ಒಂದೇ ವಿಷಯ ಚರ್ಚೆ ಆದದ್ದು, ಅದು ಕೂಡ ಇವತ್ತು ಉತ್ತರ ಕೊಡ್ತಾ ಇದ್ದಾರೆ. ಇಡೀ ಇನ್ನು 5 ದಿನ ಇದೆ ಚರ್ಚೆ, ಇವತ್ತು ಸೇರಿ ಇನ್ನು 5 ದಿನ ಇದೆ. ನಾನು ಅದಕ್ಕೆ ಒಂದು ವಾರ ಮುಂದಕ್ಕೆ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಒಂದು ವಾರ ಸರ್ಕಾರ ಒಪ್ಪಿಕೊಂಡ್ರೆ ಒಂದು ವಾರ ಮುಂದಕ್ಕೆ ಹಾಕಿ, ಬೇಕಾದಷ್ಟು ವಿಷಯಗಳಿದ್ದಾವೆ. ಇನ್ನು ಕೊರೋನಾ ಬಗ್ಗೆ ಚರ್ಚೆ ಮಾಡಬೇಕು, ಎಜುಕೇಶನ್ ಪಾಲಿಸಿ ಬಗ್ಗೆ ಚರ್ಚೆ. ಅಲ್ಲ ಸರ್, ಹೈದರಾಬಾದ್ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು, ಒಂದು ಕ್ರಮ ಮಾಡ್ಕೊಳ್ಳಿ. ಸೋ ಮೆನಿ ಇಶ್ಯೂಸ್, ಅದಕ್ಕೋಸ್ಕರ ನೀವು ಏನ್ ಚರ್ಚೆ ಮಾಡಕ್ಕೂ ನಾವು ರಾಜಿ. ಒಂದೊಂದಕ್ಕೊಂದೊಂದು ರಿಪ್ಲೈ ಮಾಡಿ. ನೋ, ಐ ಹ್ಯಾವ್ ನೋ ಆಬ್ಜೆಕ್ಷನ್. ಒಂದೊಂದು ಅವತ್ತು ಮಾಡಿ, ಅವತ್ತೇ ಉತ್ತರ ಕೊಟ್ಟು ಮುಗಿಸ್ಬಿಟ್ರೆ ಅದೇ ಸಮಸ್ಯೆ ಇರೋದಿಲ್ಲ. ಮುಗಿಸ್ಲಿ, ಒಂದು ಇವತ್ತು ಕೊಟ್ಟು ಮುಗಿಸ್ಲಿ, ಇದಾದ್ಮೇಲೆ ಇನ್ನೊಂದು ರೈಸ್ ಮಾಡಿ ಸರ್. ನೀವು ನಮ್ದೇ ತಕರಾರಿಲ್ಲ, ಅವತ್ತು ಹೇಳಿದ್ವಿ ಸೋಮವಾರ ಮಾತಾಡಿ ಸರ್ ಅಂತೇಳಿ. ಫಸ್ಟ್ ಬೆಲೆ ಏರಿಕೆ ಅದೊಂದು ಅವ್ರ ಚೀಲಿ. ಚೀಫ್ ಮಿನಿಸ್ಟರ್ಗೆ ಕೆಲಸ ಇದೆ ಅಂದ್ಬಿಟ್ಟು ಉತ್ತರ ಕೊಡ್ಲಿಲ್ಲ, ನೀವು ಕೊಡ್ಲಿಲ್ಲ, ಅವರು ಕೊಡ್ಲಿಲ್ಲ. ಓಕೆ, ನೀವು ಕೊಡ್ತೀರಿ ಅಂತ ಅನ್ಕೊಂಡಿದ್ದೆ, ನೀವು ಕೊಡ್ಲಿಲ್ಲ, ಅವರೇ ಬಂದು ಕೊಡ್ತಾರೆ ಅಂತ ಅಂದ್ರಿ. ನಾನು ಮಂಗಳವಾರ ರೈಸ್ ಮಾಡಿದ್ದದು, ಅದಕ್ಕೆ ಸೋಮವಾರ ಒಂದು ವಾರದ ಮೇಲೆ ಉತ್ತರ ಕೊಡ್ತಾ ಇರೋದು, ಅದಕ್ಕೆ ತಡ ಆಗಿದೆ, ಅದ್ರ ಪ್ರಾಶಸ್ತ್ಯ ಕಡಿಮೆ ಆಗ್ಬಿಟ್ಟಿದೆ. ಓಕೆ, ಈಗ ಉತ್ತರ ಕೊಡ್ಲಿ, ಈ ಕೊಡ್ಲಿ. ಲೆಟ್ ಹಿಮ್ ರಿಪ್ಲೈ. ಅಷ್ಟೇ, ಮೊನ್ನೆ ಸಭಾಧ್ಯಕ್ಷರಿಗೆ ಕೇಳ್ಕೊಳೋದು ಎಲ್ಲರಿಗೂ ಸಭಾಧ್ಯಕ್ಷರೇ, ಇಲ್ಲ ಮುಖ್ಯಮಂತ್ರಿಗಳು ಉತ್ತರ ಹೇಳೋದಕ್ಕೆ ಮೊದಲು ನೀವು ಏನು ಹೇಳಿದ್ರಿ, ಇಂದ್ಲ ಕಡೆ ಕೂತರಿಗೂ ಅವಕಾಶ ಮಾಡಿಕೊಡ್ತೀವಿ 10-10 ನಿಮಿಷ ಅಂತ ಹೇಳಿದ್ರಿ. ನಮ್ಮ ನಾವು ಯಾಕೆ ಬರ್ಬೇಕು ಸದನದೊಳಕ್ಕೆ? ಓಕೆ, ಈಗ ಶಿವಲಿಂಗೇಗೌಡರ ವಿಷಯ ಇಷ್ಟೇ ಏರಿಕೆ ಅಂತ ಗಹನವಾದಂತ ವಿಚಾರ ಈಗ ಚರ್ಚೆ ತಂದು ನಾಯಕರು ಮಾತನಾಡಿದ್ದಾರೆ. ಮಾತಾಡಕ್ ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ ಈಗ ಸಮಯದ ಅಭಾವದ ಕಾರಣದಿಂದ ಆಗ್ತಾ ಇಲ್ಲ. ಈಗ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ಕೊಡ್ತೀವಿ ಅಂತ ಯಾಕೆ ಹೇಳ್ಬೇಕು? ಈಗ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ಕೊಡ್ತೀವಿ ಅಂತ ಹೇಳಿ. ಈಗ ಸಮಯದ ಕಾರಣದಿಂದ ಆಗ್ತಾ ಇಲ್ಲ, ದಯವಿಟ್ಟು ಸಹಕರಿಸಿ. ನಾನು ನೋಡಿ ಶೂನ್ಯ ವೇಳೆನೂ ತಗೊಳ್ತಾ ಇಲ್ಲ ಇವತ್ತು, ಹಾಗಾಗಿ ಶೂನ್ಯ ವೇಳೆನು ತಗೊಳ್ತಾ ಇಲ್ಲ. ಏನು ಉತ್ತರ ಕೊಡೋದಕ್ಕೆ ಬದಲು ಅರ್ಧ ಗಂಟೆ ಸಭಾ ನಾಯಕರು ಮುಂದೆ ಕ್ವಶನ್ ಅವರ್ 2 ಗಂಟೆ ಮಾಡ್ತೀರಿ, ಇದು ಮಾಡೋದಕ್ಕೆ ಇದು ಮಾಡಿದ್ರೆ ಹೆಂಗೆ? ಮನೆ ಸಭಾಧ್ಯಕ್ಷ ಬೇರೆ ಕೊಡಬೇಕು.